ಏನ್ ಮಾಡೋಣ ಅವ್ನ ಸಿನಿಮಾನ, ನನ್ನ ಫ್ರೆಂಡ್ ಹೆಸರು ಹರ್ಷ, ಸಖತ್ತಾಗದೆ ಅವತಾರ ಪುರುಷ ಗೊತ್ತಿಲ್ಲ ಅಂದ್ರೆ ಪ್ರತಿ ಸಲನು ಇದೇ ಪಾಸಿಟಿವ್ ರಿವ್ಯೂಸ್ ಬರುತ್ತೆ, ಇದೇ ಖುಷಿಲಿ ಹೋಗ್ತೀವಿ. ಬಟ್ ಎಲ್ಲರೂ ಈ ಸರಿ ಬೇರೆ ಏನೋ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ, ನಿನ್ ಸಿನಿಮಾ ಅಲ್ಲ ಬೇರೆ ಏನೋ ನೋಡಿದೀವಿ ಅಂತ. ಸೊ ಎಲ್ಲ ವರ್ಡ್ಸು ಯೂಸ್ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಗೂಸ್ ಬಂಪ್ಸು ಅವೆಲ್ಲ. ನಾನು ಒಂದ್ ಸೆಕೆಂಡ್ ಈಗಲೇ ಹೇಳ್ತಾರೆ ಅಷ್ಟೇ, ಪುಷ್ಕರ್ ಸರ್ ತರೋದು ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಈ ರೀತಿ ಸಿನಿಮಾಗಳನ್ನ ನಾವು ಗೆಲ್ಲಿಸ್ಲೇಬೇಕು. ಸೊ ನನ್ನ ಗ್ಯಾರಂಟಿ, ಈ ಸಿನಿಮಾ ಅಲ್ದಿದ್ರೆ ಇನ್ನೊಂದು ಸಿನಿಮಾ ಮೂವ್ ಆನ್ ಆಗ್ತೀನಿ, ಅದ್ರಾದ್ಮೇಲೆ ಇನ್ನೊಂದು ಸಿನಿಮಾ ಸಿಗುತ್ತೆ ನನಗೆ. ಬಟ್ ಪುಷ್ಕರ್ ತರೋದು ಪ್ರೊಡ್ಯೂಸರ್ಗಳನ್ನ ಉಳಿಸ್ಕೋಬೇಕು ಅಂದರೆ ಈ ರೀತಿ ನೀವು ಅಪ್ರಿಸಿಯೇಷನ್ ಮಾಡಲೇಬೇಕು ಈ ರೀತಿ ಒಂದು ಪ್ರಾಜೆಕ್ಟ್ಗಳನ್ನ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ, ಹೋಗಿರಿ ಅಥವಾ ಹೊಗಳೂರಿ ಸೆಕೆಂಡ್ರಿ ಥಿಯೇಟ್ರಿಗೆ ಬನ್ನಿ. ಥ್ಯಾಂಕ್ ಯು. ದಯವಿಟ್ಟು ಕ್ಲೈಮ್ಯಾಕ್ಸ್ ಯಾರು ಟ್ವಿಸ್ಟ್ ಹೇಳಕ್ ಹೋಗ್ಬಿಡಿ, ಆಮೇಲೆ ಫಸ್ಟ್ ಸೀನಿಂದಾನೆ ಹೋಗ್ಬಿಡುತ್ತೆ. ಪಾರ್ಟ್ ಟು 80% ಶೂಟ್ ಆಗಿದೆ. ಸೊ ಅದಕ್ಕೋಸ್ಕರನೇ ಪಾರ್ಟ್ ಟು ಶಾರ್ಟ್ಸ್ಗಳನ್ನ ಪಾರ್ಟ್ ಒನ್ನಲ್ಲಿ ಪಾರ್ಟ್ ಟು ಟ್ರೇಲರ್ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಒಂದು 5 ಡೇಸ್ ಟಾಕಿ ವರ್ಕು ಮತ್ತು 3 ಸಾಂಗ್ ಶೂಟ್ ಬ್ಯಾಲೆನ್ಸ್ ಇದೆ ಅಷ್ಟೇ. VFX ಅಷ್ಟೇ, ನಮ್ಮ ಶೂಟಿಂಗ್ ಮೇ ಬಿ 15 ಡೇಸ್, ನಾಳೆ ಹೋಗಿ 15 ಡೇಸಲ್ಲಿ ಮುಗಿಸ್ಬೋದು. ಬಟ್ VFX ಒಂದು 3 ಮಂತ್ಸ್ ಕೇಳ್ತಾರೆ. ಸೊ ಈ ಮೂವಿ ಬಿಟ್ಟು 100 ಡೇಸ್ಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.